ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯದ ರಾಘಪ್ಪ ಎಂಬ ನಾಣ್ಣುಡಿ ಮೊದಲಿನಿಂದಲೂ ಇದೆ. ಹೌದು, ಮಂತ್ರಾಲಯದ ರಾಘವೇಂದ್ರರ ಪವಾಡಗಳು ಅನೇಕ. ಅವರ ಅನೇಕಾನೇಕ ಪವಾಡಗಳ ಪೈಕಿ ಇವತ್ತು ನಾನು ನಿಮ್ಮ ಮುಂದೆ ಒಂದು ಪವಾಡವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂದು ಭಕ್ತಿಯಿಂದ ಆತನಲ್ಲಿ ಬೇಡಿಕೊಂಡ್ರೆ ಸಾಕು, ಎಂತಹ ಕಷ್ಟವಿದ್ದರೂ ಸಹ ಅದನ್ನು ನಿವಾರಿಸಿ ತನ್ನ ಅಪಾರವಾದ ಕರುಣಾದೃಷ್ಟಿಯನ್ನು ಬೀರುವಂತಹ ಗುರುಗಳೇ ರಾಘವೇಂದ್ರ ಸ್ವಾಮಿಗಳು. ಅವರ ಪವಾಡದ ಕಥೆಗಳು ಒಂದ ಎರಡ, ಅದರಲ್ಲಿ ಅವರ ಒಂದು ಪೂರ್ವಾಶ್ರಮದ ಒಂದು ಪವಾಡದ ಕಥೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ವೆಂಕಟನಾಥ ಅನ್ನುವ ಹೆಸರನ್ನು ಹೊಂದಿದ್ರು. ಅವರು ತಮ್ಮ ಬಡತನದ ಬೇಗೆಯಲ್ಲಿ ತಮ್ಮ ಸಂಸಾರವನ್ನು ಪೋಷಿಸೋ ಸಲುವಾಗಿ ಗುರು ಸುಧೀಂದ್ರರಲ್ಲಿಗೆ ಹೋಗಬೇಕಾಗತ್ತೆ. ಹೀಗೆ ಮಾರ್ಗ ಮಧ್ಯದಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಬ್ರಾಹ್ಮಣ ಮನೆಯಲ್ಲಿ ಒಂದು ಸಮಾರಂಭ ಇರೋದು ಅವರ ಗಮನಕ್ಕೆ ಬರುತ್ತೆ. ಮಡದಿ ಮತ್ತು ತನ್ನ ಮಗುವಿಗೆ ಹೊಟ್ಟೆಯ ಒಂದು ಬೇಗೆ ತೀರಿಸಿಕೊಳ್ಳಿಕ್ಕೆ ಅವರು ಆ ಸಮಾರಂಭಕ್ಕೆ ಬೇಡದ ಮನಸ್ಸಿನಿಂದ, ಅಂದರೆ ಒಂಥರ ಮುಜುಗರದ ಭಾವನೆಯಿಂದ ಆ ಸಮಾರಂಭಕ್ಕೆ ಅಲ್ಲಿ ಹೋಗ್ತಾರೆ. ಹೀಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರುವವರಿಗೆ ಇವರ ಮಂತ್ರದ ಒಂದು ಶಕ್ತಿಯ ಬಗ್ಗೆಯಾಗಲಿ ಇವರಲ್ಲಿರುವ ತೇಜಸ್ಸಿನ ಬಗ್ಗೆಯಾಗಲಿ ಅರಿವಿರೋದಿಲ್ಲ. ರಾಘವೇಂದ್ರರು ತಮ್ಮ ಪೂರ್ವಾಶ್ರಮದಲ್ಲೇ ಮಂತ್ರಸಿದ್ಧಿಯನ್ನು ತಮ್ಮೊಳಗೆ ತುಂಬಿಕೊಂಡಂತಹ ಯೋಗೀಂದ್ರರು, ದೈವಾಂಶ ಸಂಭೂತರು. ಆದರೆ ಅವರಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಬ್ರಾಹ್ಮಣರಿಗೆ ಗಂಧವನ್ನು ತೇಯ್ತಾ ಇರುವಂತಹ ಒಬ್ಬ ಬ್ರಾಹ್ಮಣ ಒಂದು ರೀತಿಯ ತುಚ್ಛವಾದ ಭಾವನೆಯಿಂದ ಅವರಲ್ಲಿ ಮಾತನಾಡಿಸ್ತಾನೆ. ಹೆಂಡತಿ ಮಕ್ಕಳಿಗೂ ಸಹ ಅದರಿಂದ ತುಂಬ ಬೇಜಾರಾಗತ್ತೆ. ರಾಘವೇಂದ್ರರು ತಾನೇನಾದರೂ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಈ ಗಂಧವನ್ನೆಲ್ಲ ತೇದ್ಬಿಡು ಅಂತ ಹೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ಗಂಧವನ್ನು ತೇಲಿಕ್ಕೆ ಅವರಲ್ಲಿ ಕೊಡಲಾಗತ್ತೆ. ರಾಘವೇಂದ್ರರು ಒಂದು ಚೂರು ಬೇಜಾರನ್ನು ಮಾಡಿಕೊಳ್ಳದೆ ಗಂಧವನ್ನು ತೇತಾರೆ. ಗಂಧವನ್ನು ತೇದು ತೇದು ಆ ಪಾತ್ರೆಯನ್ನು ತುಂಬಿಸ್ತಾರೆ. ಆದರೆ ಶ್ರೀಹರಿಯ ಇಚ್ಛೆಯೋ ಏನೋ, ಅವರಲ್ಲಿರುವ ಮಂತ್ರಶಕ್ತಿಯ ಪ್ರದರ್ಶನ ಆಗಬೇಕು ಅಥವಾ ಅವರಿಂದ ಪವಾಡವಾಗಬೇಕು ಅಂತ ಆ ಮಹಾವಿಷ್ಣು ಅವರ ಬಾಯಲ್ಲಿ ಅಗ್ನಿಸೂತ್ರವನ್ನು ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಹೇಳಿಸ್ಬಿಡ್ತಾನೆ. ಅದರಲ್ಲೂ ರಾಘವೇಂದ್ರರು ಅಗ್ನಿಸೂಕ್ತವನ್ನು ತಮ್ಮ ಬಾಯಲ್ಲಿ ಹೇಳಿದರು ಅಂದರೆ ಆ ಅಗ್ನಿಯೇ ಆ ಒಂದು ಗಂಧದಲ್ಲಿ ಬಂದಿತ್ತು. ಸರಿ, ಆ ಗಂಧವನ್ನು ತಗೊಂಡೋಗಿ ಬ್ರಾಹ್ಮಣರಿಗೆ ಊಟದ ಮೊದಲು ಹಚ್ಕೊಳ್ಳಿಕ್ಕೆ ಕೊಡ್ತಾರೆ. ಹೀಗೆ ಹಚ್ಕೊಳ್ಳಿಕ್ಕೆ ಕೊಟ್ಟಂಥ ಗಂಧವನ್ನು ಎಲ್ಲ ಬ್ರಾಹ್ಮಣರು ತಮ್ಮ ಮೈ ಮೇಲೆ ಹಚ್ಕೊಂಡಾಗ ಅವರಿಗೆ ಉರಿ ತಡಿಲಿಕ್ಕಾಗೋದಿಲ್ಲ. ಆ ಮನೆಯ ಯಜಮಾನ, ಆ ಒಂದು ಸಮಾರಂಭವನ್ನು ತಮ್ಮ ಮನೆಯಲ್ಲಿ ಹಮ್ಮಿಕೊಂಡಂಥ ಬ್ರಾಹ್ಮಣ ಆ ಗಂಧವನ್ನು ತೇಯುವಂಥ ಜವಾಬ್ದಾರಿ ಕೊಟ್ಟಿದ್ದು ಯಾರಿಗೆ, ಯಾರು ಈ ಗಂಧವನ್ನು ತೇಯ್ದಿದ್ದಾರೆ ಅಂತ ಕೇಳಿದಾಗ ಕೂಡಲೇ ರಾಘವೇಂದ್ರರನ್ನು ಅಲ್ಲಿಗೆ ಕರೆಸ್ಕೋತಾರೆ. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ. ನೀನು ಯಾರಪ್ಪ ಅಂತ ಕೇಳಿದಾಗ, ನಾನು ವೆಂಕಟನಾಥ ಅಂತ, ನಾನು ಹೀಗೀಗೆ ಗುರು ಸುಧೀಂದ್ರರ ಬಳಿಗೆ ಹೋಗಿದ್ದೆ, ನಾನು ಅವರಲ್ಲಿ ಹೀಗೆ ಅಭ್ಯಾಸವನ್ನು ಮಾಡಿದ್ದೆ, ನೀನು ಏನು ಹೇಳಿಕೊಂಡು ಗಂಧವನ್ನು ತೇದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನಗೆ ಗೊತ್ತಿಲ್ಲದೆ ಇರುವ ಹಾಗೆ ನಾನು ಏನೋ ಮಂತ್ರವನ್ನು ಹೇಳಿದ್ದೀನಿ, ಇರಲಿ ವರುಣ ಸೂಕ್ತವನ್ನು ಹೇಳಿ ಇದನ್ನು ಪರಿಹರಿಸಬಹುದು ಅಂತ ವರುಣ ಸೂಕ್ತವನ್ನು ಹೇಳಿ ಅಗ್ನಿಗೆ ವರುಣದೇವನನ್ನು ಆಹ್ವಾನಿಸುವಂತೆ ಮಾಡಿ ಆ ಅಗ್ನಿಯನ್ನು ಶಮನ ಮಾಡ್ತಾರೆ. ಹೀಗೆ ಮಂತ್ರದಿಂದ ಮಳೆ ಬರೆಸೋದು, ಅಗ್ನಿಯನ್ನು ತರಿಸೋದು, ವೇದಗಳಲ್ಲಿ ಹೇಳಿದಂಥ ಮಂತ್ರದ ಒಂದು ಉದ್ಗಾರದಿಂದ ಏನನ್ನು ಮಾಡಬಹುದು ಅನ್ನೋದನ್ನು ಮಂತ್ರಾಲಯದ ಸ್ವಾಮಿ ಗುರು ರಾಘವೇಂದ್ರರಿಗೆ ಸಂಪೂರ್ಣವಾಗಿ ಅರಿವಿತ್ತು. ಇದು ಒಂದು ಅವರ ಪವಾಡದ ಒಂದು ಕಥೆಗಳಲ್ಲಿ ಒಂದು. ಇದೇ ರೀತಿ ಪವಾಡದ ಕಥೆಗಳನ್ನು ನಾನು ನಿಮ್ಮ ಮುಂದೆ ರಾಯರ ಕಥೆಗಳಾಗಲಿ ಪುರಾಣದ ಕಥೆಗಳಾಗಲಿ ಇದೇ ರೀತಿ ತರ್ತಾ ಇರ್ತೀನಿ. ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ.